ಕೋಲಾರದ ಕೆಲವು ಪ್ರಗತಿಪರ ಸಂಘಟನೆಗಳು ಏನು 27ನೇ ತಾರೀಕು ಕೋಲಾರ ಬಂದ್ಗೆ ಕರೆ ಕೊಟ್ಟಿದೆ. ಅವರಲ್ಲಿ ನಂದೊಂದು ಪ್ರಶ್ನೆ ಇದೆ. ನಮ್ಮ ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ ಏನು ಕೋಲಾರಕ್ಕೆ ಬಂದಿರುವಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ವಾಪಸ್ ಪಡೆದಿದೆ ಅಂತ ನೀವು ಹೋರಾಟ ಮಾಡ್ತಾ ಇದೀವಿ. ಆದರೆ ನೀವು ಒಂದು ಸ್ವಲ್ಪ ಅಕುಲಾನುಕೂಲವಾಗಿ ಪರಿಶೀಲನೆ ಮಾಡಿದಾಗ ಅದರ ಹಿಂದಿನ ಮರ್ಮ ಗೊತ್ತಾಗ್ತದೆ. ಯಾಕಂದ್ರೆ ಎಷ್ಟೊಂದು ಪ್ರಾಜೆಕ್ಟ್ಗಳಿಗೆ ಕುಮಾರಸ್ವಾಮಿ ಅವರು ಚಾಲನೆ ಕೊಟ್ಟಿದ್ರು, ಅದು ಎಲ್ಲ ಪ್ರಾಜೆಕ್ಟ್ಗಳ ಅನುದಾನ ಕೋಲಾರಕ್ಕೆ ಕೊಡೋಕ್ಕೆ ನಮ್ಮ ಯಡಿಯೂರಪ್ಪನವರ ಸರ್ಕಾರ ಯಾವುದೇ ರೀತಿ ಇಂಡೇಟ್ ಆಗ್ತಾ ಇಲ್ಲ, ವಾಪಸ್ಸು ತಗೊಂಡಿಲ್ಲ. ಅದರಲ್ಲಿ ಆಗುವಂತ ಲೋಪದೋಷಗಳನ್ನ ಕರೆಕ್ಟಾಗಿ ಕಂಡಿಡಿದಾಗ ಇವತ್ತು 15 ಕೋಟಿ ಒಂದು ಪ್ರಾಜೆಕ್ಟ್ ಆಗಿದ್ರೆ ಅದಕ್ಕೆ 10 ಕೋಟಿ ತಗೊಳ್ಳುವಂಥ ವೆಚ್ಚಕ್ಕೆ ಇವರು 15 ಕೋಟಿ ಹಾಕಿದ್ರೆ 5 ಕೋಟಿ ರೂಪಾಯಿ ಸ್ವತಃ ವೇಸ್ಟ್ ಮಾಡುವಂಥ ಇದು ಪ್ರಾಜೆಕ್ಟ್ಗಳನ್ನ ಈಗಾಗಲೇ ಇವರು ಬಿಡುಗಡೆ ಮಾಡಿದ್ರು ಅಂತ ಹೇಳ್ತಾ ಇರೋದು. ಹಾಗಾಗಿ ನೀವು ಎಲ್ಲ ಏನು ಇವತ್ತು ಅನುದಾನ ಬಿಡುಗಡೆ ಮಾಡಿದ್ರು ಅದನ್ನು ನೋಡಿದಾಗ ಸುಮಾರು 25-30 ಕೋಟಿ ರೂಪಾಯಿ ಇದರಲ್ಲಿ ಅವ್ಯವಹಾರ ಆಗಿದ್ದು ಕಂಡುಬಂದಿತ್ತು. ಆ ಕಾರಣಕ್ಕೆ ಇವತ್ತು ನಮ್ಮ ಯಡಿಯೂರಪ್ಪನ ಸರ್ಕಾರ ಸೂಕ್ತವಾದಂಥ ಟೆಂಡರ್ ಕರೀಬೇಕು, ಸೂಕ್ತವಾದಂಥ ಅದಕ್ಕೇನು ಪ್ರಾಜೆಕ್ಟ್ಗೆ ಎಷ್ಟು ಖರ್ಚಾಗುತ್ತೋ ಅಷ್ಟೇ ಇರಬೇಕು ಹೊರತು ಯಾರಿಗೆ ಮಿಸ್ಯೂಸ್ ಆಗಬಾರ್ದು ದುಡ್ಡು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಅನುದಾನ ತಡೆ ಹಿಡಿದಿರೋದು. ಯಾವುದೇ ಕಾರಣಕ್ಕೂ ಅನುದಾನ ಬಿಡುಗಡೆ ಮಾಡಲ್ಲ, ಇದು ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸಲ್ಲ ಅಂತ ಅವರು ನಿಲ್ಲಿಸ್ತೀನಿ ಅಂತ ಎಲ್ಲ ಹೇಳಿಲ್ಲ. ಹಾಗಾಗಿ ಏನು ನಾನು ಪ್ರಗತಿಪರ ನನ್ನ ಸ್ನೇಹಿತರಲ್ಲಿ ಅವರಿಗೆ ಗಮನಿಸ್ತಾರೆ ಇಷ್ಟೇ ಹೇಳ್ತೀನಿ, ಸುಮ್ಮನೆ ವೃಥ ಒಂದು ದಿವಸ ಬಂದಾದರೆ ಜನರಿಗೆ ಎಷ್ಟು ತೊಂದರೆ ಆಗ್ತದೆ. ಇಂದೆಲ್ಲ ನಾವು ನೀವೆಲ್ಲ ಸೇರಿ ಹೋರಾಟ ಮಾಡಿದ್ದೀವಿ, ಸಾಕಷ್ಟು ಬಂದರು ಮಾಡಿದೆ. ಆದರೆ ಸಂಜೀವನ ಅಸ್ತವ್ಯಸ್ತ ಆಗ್ಬೋದು, ಸಾಕಷ್ಟು ಇವತ್ತು ಎಕ್ಸಾಮ್ಸ್ ನಡೆಯುವಂಥ ಮಿಡ್ ಟರ್ಮ್ ಎಕ್ಸಾಮ್ಸ್ ನಡೀತಾ ಇದೆ. ಹಾಗಾಗಿ ಇದೆಲ್ಲ ಮಾಡೋದು ಎಷ್ಟು ಸೂಕ್ತ ಅಂತ ತಿಳ್ಕೊಂಡು ಖಂಡಿತವಾಗಿ ನಾವು ನಿಮ್ಮ ಜೊತೆ ಇದ್ದೀವಿ. ಕೋಲಾರಕ್ಕೆ ಅಭಿವೃದ್ಧಿ ಆಗಬೇಕು, ಕೋಲಾರದಲ್ಲಿ ಎಲ್ಲ ಇದಕ್ಕೂ ನಾವು ಕೈ ಜೋಡಿಸ್ತೀವಿ. ಆದರೆ ನೀವು ಪೂರ್ವಾಪರ ತಿಳ್ಕೊಂಡು ಈ ಒಂದು ಬಂದ್ ಮಾಡಿದ್ರೆ ಸೂಕ್ತ ಅಂತ ನನ್ನೊಂದು ಅಭಿಪ್ರಾಯ. ನಮಸ್ಕಾರ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.